ನನ್ನ ಹೆಸರು ಡಾಕ್ಟರ್ ಡಿ ಪ್ರಭುಲಿಂಗು ಅಂತ, ಸಹಾಯಕ ನಿರ್ದೇಶಕರು ಪಶುಸಂಗೋಪನಾ ಇಲಾಖೆ ಹುಣಸೂರು. ಇದು ತಾಲೂಕು ಮಟ್ಟದ ಆಸ್ಪತ್ರೆ. ಇಲ್ಲಿ ಸಹಾಯಕ ನಿರ್ದೇಶಕರೇ ಮುಖ್ಯಸ್ಥರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಇಲಾಖೆಯಲ್ಲಿ ವಿಶೇಷ ಘಟಕ ಯೋಜನೆ, ವಿಶೇಷ ಜಾನುವಾರು ತಳಿ ಅಭಿವೃದ್ಧಿ ಯೋಜನೆ, ಗಿರಿಜನ ಉಪಯೋಜನೆ, ಮತ್ತು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನೆ, ಇಷ್ಟು ಯೋಜನೆಗಳು ಚಾಲ್ತಿಯಲ್ಲಿದೆ. ಇದರ ಜೊತೆಗೆ ಆಸ್ಕ್ಯಾಡ್ ಯೋಜನೆ ಅಂತ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಇದು ಅದರಲ್ಲಿ ಕಾಲುಬಾಯಿ ಜ್ವರಗಳು, ಜ್ವರ ಮತ್ತು PPR ಕಾಯಿಲೆಗಳಿಗೆ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ. ಮತ್ತು ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಈ ಯೋಜನೆಯಲ್ಲಿ ಇರುತ್ತದೆ. ಇತರೆ ಜನಾಂಗಕ್ಕೆ ಅಂದರೆ ಅವರಿಗೆ SGSY ಅಂತ ಬರುತ್ತೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನೆ ಅಂತ. ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಆಯ್ಕೆಯಾಗಿ ಅದೇ ಸ್ವಸಹಾಯ ಸಂಘಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು, ಈ ರೀತಿ ಯಾವ ರೀತಿ ಸಂಘಗಳಿದೆ ಕೆಲವನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ಅವರುಗಳ ವ್ಯವಹಾರವನ್ನು ಮತ್ತು ಬ್ಯಾಂಕ್ ಗ್ಯಾರಂಟಿ ಮೇಲೆ ಅವರು ಚೆನ್ನಾಗಿ ಮರುಪಾವತಿ ಎಲ್ಲ ಸರಿಯಾಗಿದ್ದರೆ ಮತ್ತು ರೆಕಾರ್ಡ್ಸು ಮತ್ತು ಅಕೌಂಟ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ರೆ ಅಂತ ಸಂಘಗಳನ್ನು ಆಯ್ಕೆ ಮಾಡಿ, ಇದರಲ್ಲಿ ಏನಂದರೆ ಬ್ಯಾಕ್ ಆ್ಯಂಡ್ ಸಬ್ಸಿಡಿ, ಇದು ಎಲ್ಲರಿಗೂ ಕೊಡ್ತಾರೆ ಸಬ್ಸಿಡಿ. ಒಂದೇ SC ST ಅಂತ ಏನಿಲ್ಲ, ಪ್ರತಿಯೊಬ್ಬರು ಯಾವುದೇ ಸಂಘ ಇರ್ತಕ್ಕಂಥವ್ರಿಗೂ ಕೂಡ ಈ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡ್ಬೋದು. ಅವರು ಇಷ್ಟವುಳ್ಳಂಥ ಚಟುವಟಿಕೆಗಳನ್ನು ಆಯ್ಕೆ ಮಾಡ್ಬೋದು. ಪಶುಸಂಗೋಪನೆಯಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳು ಯಾವುದು ಅಂದರೆ ಹೈನುಗಾರಿಕೆ ಆಯ್ಕೆ ಮಾಡ್ಕೊಳ್ಬೋದು, ಅಥವಾ ಕುರಿ ಸಾಕಾಣಿಕೆಯನ್ನು ಆಯ್ಕೆ ಮಾಡ್ಕೊಳ್ಬೋದು, ಹಂದಿ ಸಾಕಣೆಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಅವ್ರಿಗೆ ಯಾವ ಕಸಬು ಸುಲಭ ಅನಿಸುತ್ತೆ, ಅವ್ರಿಗೆ ಅನುಭವ ಇರತಕ್ಕಂಥ ಗುಡಿ ಕೈಗಾರಿಕೆಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಸಂಘ ಮಹಿಳೆಯರಿಗೂ ಕೂಡ ಅವರು ಕರೆದ್ರೆ ನಾವು ಅಲ್ಲಿಗೂ ಹೋಗ್ತೀವಿ. ಈಗ ಆರೋಗ್ಯ ದೃಢೀಕರಣ ಮಾಡೋಕೆ ಹೋದಾಗ ಅವರು ಆ ಮಹಿಳೆಯರೇ ಹೊಡ್ಕೊಂಬರ್ತಾರೆ. ಎಲ್ಲರೂ ಹೊಡ್ಕೊಬೋದು. ಅಲ್ಲಿ ಹಸುಗಳನ್ನು ದೃಢೀಕರಣ ಮಾಡಿಸ್ಕೊಂಡು ಮತ್ತು ಸೌಲಭ್ಯ ಏನೇನು, ಮತ್ತು ಹುಲ್ಲಿನ ಬೀಜ ಬೇಕಂದರೆ ಬಂದಿಸ್ಕೊಂಡು ಹೋಗ್ತಾರೆ. ಕರು ಹಾಕಿದೆ ಸರ್, ಈಗೇನು ಕೊಡಬೇಕು, ಎಷ್ಟು ಕೊಡಬೇಕು ಫೀಡು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಬಂದು ಪಡ್ಕೊಂಡು ಹೋಗ್ತಾರೆ. ವಿಶೇಷ ಘಟಕ ಯೋಜನೆ ಅಂದರೆ ಇದು ಪರಿಶಿಷ್ಟ ಜಾತಿಗೆ ಮೀಸಲಾದಂಥ ಒಂದು ಯೋಜನೆ. ಇದರಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಮಿಶ್ರತಳಿ ಹಸುಗಳನ್ನು ಕೊಡುವಂಥ ಯೋಜನೆ. ಇದರಲ್ಲಿ ಮೀಸಲಾತಿ 30% ಮಹಿಳೆಯರಿಗೆ ಮೀಸಲಿರಲೇಬೇಕು, ಉಳಿದಂಥದ್ದನ್ನು ಪುರುಷರಿಗೆ, ಪರಿಶಿಷ್ಟ ಜಾತಿಯವರಾಗಿರ್ಬೋದು ಮತ್ತು ಬಡತನ ರೇಖೆಗಿಂತ ಕೆಳಗಿರುವಂಥವ್ರಿಗೆ, ಗ್ರಾಮಸಭೆಯಿಂದ ಆಯ್ಕೆಯಾಗಿ ಬಂದಂಥ ಫಲಾನುಭವಿಗಳಿಗೆ 60% ಸಹಾಯಧನ ಇಲಾಖೆ ಕೊಡುತ್ತದೆ. 40% ಸಾಲವನ್ನು ಸಂಬಂಧಿಸಿದ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲ ಕೊಡಿಸ್ತೀವಿ. ಕೊಡಿಸಿ 2 ಹಸುಗಳನ್ನು ಕೊಡ್ತೀವಿ. ಅದರಲ್ಲಿ ಸುಮಾರು 9,600 ರೂಪಾಯಿ ಸಾಲ, ಉಳಿದದ್ದು 14,400 ರೂಪಾಯಿ ಸಹಾಯಧನ ಇರ್ತದೆ. ಒಟ್ಟು 24,000. ಒಂದು ಹಸುವಿಗೆ 12,000 2 ಹಸುಗಳನ್ನು ಕೊಡಿಸ್ತೀವಿ. ಗಿರಿಜನ ಉಪಯೋಜನೆ, ಪರಿಶಿಷ್ಟ ಪಂಗಡಕ್ಕೆ ಕೊಡತಕ್ಕಂಥ ಸೌಲಭ್ಯ. ಇದರಲ್ಲಿ 75% ಸಹಾಯಧನ ಪಶುಸಂಗೋಪನಾ ಇಲಾಖೆ ಕೊಡ್ತದೆ. 25% ಸಾಲವನ್ನು ಸಂಬಂಧಿಸಿದ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಸಾಲದ ಮುಖಾಂತರ ಕೊಡಿಸ್ತೀವಿ. ಒಟ್ಟು ಇದು ಘಟಕದ ವೆಚ್ಚ 13,000. 13,000 9,750 ಸಬ್ಸಿಡಿ ಅಂದರೆ ಸಹಾಯಧನ, ಇನ್ನು 3,250 ರೂಪಾಯಿ ಸಾಲ, ಇಷ್ಟೇ ಅವ್ರು ಕಟ್ಟಬೇಕಾಗಿರೋದು ವಾಪಸ್ಸು. ಇದರಲ್ಲಿ ಒಂದು ಜೊತೆ ಉಳುಮೆ ಎತ್ತುಗಳನ್ನು ಕೊಡಿಸ್ಕೊಡ್ತೀವಿ. ತೊಂದರೆ ಆದಾಗ ಅವ್ರು ನಮ್ಮ ಹತ್ರ ಬರ್ತಾರೆ, ನಾವು ಚಿಕಿತ್ಸೆ ಕೊಡ್ತೀವಿ. ಸತ್ತೋದ್ರೆ ಅವನು ತಕ್ಷಣ ಬಂದು ಬ್ಯಾಂಕ್ಗೆ ಒಂದು ಅರ್ಜಿ ಬಂದು ಕೊಡಬೇಕು, ಈಗ ನನ್ನ ಬ್ಯಾಂಕಿಂದ ವಿಶೇಷ ಘಟಕ ಯೋಜನೆಯಲ್ಲಿ ಸಾಲ ಪಡೆದಿರತಕ್ಕಂಥ ಹಸು ಸತ್ತೋಗಿದೆ, ಅದರ ವಿಮಾ ಸೌಲಭ್ಯ ಒದಗಿಸ್ಕೊಡಿ ಅಂತ. ಅವ್ರೇನು ಮಾಡ್ತಾರೆ, ತಕ್ಷಣ ನಮಗೊಂದು ಪತ್ರ ಬರೀತಾರೆ, ಬರೆದು ಇನ್ಶೂರೆನ್ಸ್ ಕಂಪ್ನಿಗೆ ಒಂದು ಪತ್ರ ಬರೀತಾರೆ. ಹೀಗೆ ನಾವು ಇನ್ಶೂರೆನ್ಸ್ ಮಾಡಿದ ಹಸು ಸತ್ತೋಗಿದೆ, ಅದರಿಂದ ಕ್ಲೈಮ್ ಫಾರಂ ಕೊಡಿ ಅಂತ ಅವ್ರಿಗೆ ಬರೀತಾರೆ. ನನಗೆ ಒಂದು ಮರಣೋತ್ತರ ಪರೀಕ್ಷೆ ಮಾಡಿಕೊಡಿ ಅಂತ ನಮಗೆ ಬರೀತಾರೆ. ನಾವು ಹೋಗಿ ಮರಣೋತ್ತರ ಪರೀಕ್ಷೆ ಮಾಡಿ ಆ ಕ್ಲೈಮ್ ಫಾರಂ ಭರ್ತಿ ಮಾಡಿಕೊಟ್ರೆ ನಂತರ ನಾವು ಎಷ್ಟು ಅಮೌಂಟಿಗೆ ಇನ್ಶೂರೆನ್ಸ್ ಮಾಡಿಸಿದ್ರು ಅಷ್ಟೇ ಅಮೌಂಟ್ ಬಿಡುಗಡೆಯಾಗಿ ಬರುತ್ತೆ. ಅಲ್ಲಿಗೆ ಬಂದಾಗ ಪುನಃ ಸಂಬಂಧಪಟ್ಟ ಫಲಾನುಭವಿನೇ ಕರೆದು ಇನ್ನೊಂದು ಪರ್ಯಾಯವಾದ ಒಂದು ಹಸುವನ್ನು ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ತೆಗೆದು ಮತ್ತೆ ಅದಕ್ಕೂ ಕೂಡ ಇನ್ಶೂರೆನ್ಸ್ ಮಾಡಿಸ್ತೀವಿ. ಎಲ್ಲ ಹಸುಗಳಿಗೂ ಇನ್ಶೂರೆನ್ಸ್ ಕೊಡ್ತಾರಾ ಸರ್? ಇಲ್ಲ, ಒಂದು ಬ್ಯಾಂಕ್ ಫೈನಾನ್ಸ್ ಆದರೆ ಮಾತ್ರ ಬ್ಯಾಂಕಿಂದ ಇನ್ಶೂರೆನ್ಸ್ ಮಾಡಿಸ್ತಾರೆ ಅವ್ರಿಗೆ, ಯಾಕಂದರೆ ಸಾಲದ ಬಗ್ಗೆ ಕಾಳಜಿ ಇರ್ತದೆ, ಮರುಪಾವತಿ ಬಗ್ಗೆ. ಇಲ್ಲಾಂದರೆ ಅವರು ಅವನೇನಾದ್ರು ಸಾಲ ಕಟ್ಟದೆ ಹೋದರೆ ತೊಂದರೆ ಆಗುತ್ತಲ್ಲ, ಈ ಮಧ್ಯೆ ಹಸು ಸತ್ತೋದ್ರೆ ಏನು ಸಾಲ ರಿಕವರಿ ಆಗೋದಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ, ಎಲ್ಲ ಪ್ರತಿಯೊಂದು ಬ್ಯಾಂಕ್ ಲೋನ್ಗೂ ಕೂಡ ವಿಮೆಯನ್ನು ಕಡ್ಡಾಯವಾಗಿ ಮಾಡಿಸ್ತಾರೆ ಅವರು. ಖಾಸಗಿಯವರು ಮಾಡಿಸ್ಬೇಕು ಅಂದರೆ ಇನ್ಶೂರೆನ್ಸ್ ಏಜೆನ್ಸಿಗಳಿರ್ತಾರೆ, ಅವ್ರ ಹತ್ರ ಹೋಗಿ ವಿಮಾ ಪ್ರೀಮಿಯಮ್ಮನ್ನು ಕಟ್ಟಿಕೊಟ್ರೆ ಅವ್ರು ಮತ್ತೆ ಬಂದು ನಮ್ಮ ಹತ್ರ ಬಂದು ದೃಢೀಕರಣ ಕೇಳ್ತಾರೆ.
ಆರೋಗ್ಯ ದೃಢೀಕರಣ, ಆರೋಗ್ಯ ದೃಢೀಕರಣ ಮಾಡಿಕೊಟ್ಟು ನಂತರ ಅದನ್ನು ಅವ್ರಿಗೆ ವಿಮೆ ಕಟ್ಸ್ಕೊಂತಾರೆ. ಅವ್ರಿಗೆ ನೇರವಾಗಿ ಪಾಲಿಸಿ ಫಲಾನುಭವಿ ಹತ್ರನೇ ಇರ್ತದೆ. ಅವ್ರದ್ದು ಸತ್ತೋದ್ರು ಅಷ್ಟೇ, ನೇರವಾಗಿ ಅವ್ರು ಹೋಗಿ ಇನ್ಸೂರೆನ್ಸ್ ಕಂಪ್ನಿಗೆ ಅರ್ಜಿ ಕೊಡಬೇಕು. ಅವರು ಬರ್ತಾರೆ, ಎಂಡಾರ್ಸ್ಮೆಂಟ್ ಇದ್ದರೆ ಮಾತ್ರ ಅವ್ರಿಗೆ ವಿಮಾ ಸೌಲಭ್ಯ ಸಿಗುತ್ತೆ. ಒಲೆ ಬಿದ್ದೋದ್ರು ಕೂಡ ಮತ್ತೆ ಇನ್ನೊಂದು ಒಲೆ ಹಾಕ್ಸ್ಕೊಂಡು ವಿಮೆಯನ್ನು ಪಡಿಬಹುದು. ಒಂದು ಯೋಜನೆ ಪಡ್ಕೋಬೇಕಾದ್ರೆ ಎಷ್ಟು ದಿನ ಕಾಯಬೇಕಾಗುತ್ತೆ ಸರ್? ಅದು ಬ್ಯಾಂಕ್ನಲ್ಲಿ ಸ್ವಲ್ಪ ತಡ ಆಗ್ತದೆ. ಕಾರಣ ಏನು ಅಂದರೆ, ಅವರು ನಾನು ಇನ್ಸ್ಪೆಕ್ಷನ್ ಮಾಡಬೇಕು, ಅವ್ನ ಮನೆ ಸ್ಥಳ ನೋಡಬೇಕು, ಅವನಿಗೆ ಸಾಲ ಕೊಡೋರಲ್ವ, ನಾವೇನು ಸಹಾಯಧನ ಕೊಡೋರು, ನಾವು ಬ್ಯಾಂಕಿಗೆ ಕಳಿಸ್ಬಿಡ್ತೀವಿ. ಬ್ಯಾಂಕ್ನವರು ಒಂದೊಂದ್ಸಾರಿ ಒಂದು ತಿಂಗಳು ಇಟ್ಕೊಂಡ್ಬಿಡ್ತಾರೆ, ಎರಡು ತಿಂಗಳು ಇಟ್ಕೊಂಡ್ಬಿಡ್ತಾರೆ, ಹೋಗೋದಿಲ್ಲ. ಅಂಥವ್ರಿಗೆ ಏನು ಮಾಡ್ತೀವಿ, ಮತ್ತೆ ನಾವು ತಾಲೂಕು ಮಟ್ಟದಲ್ಲಿ BLBC ಅಂತ ಒಂದು ಮೀಟಿಂಗ್ ಬರುತ್ತೆ, ಬ್ಲಾಕ್ ಲೆವೆಲ್ ಬ್ಯಾಂಕರ್ಸ್ ಕಮಿಟಿ ಮೀಟಿಂಗ್ ಅಂತ. ಹಾಗೆ ಎಲ್ಲ ಮ್ಯಾನೇಜರ್ಸ್ ಬರ್ತಾರೆ. ಬಂದಾಗ ನಮ್ಮ ಪ್ರಾಬ್ಲಮ್ ಏನಾದ್ರು ಇದ್ರೆ, ಇವರೇನಾದರೂ ನಮಗೆ ಸಹಕಾರ ಕೊಡದಿದ್ದಾಗ ನಾವು ಅವ್ರ ಮುಂದೆ ಹೇಳ್ತೀವಿ, ಇಂಥ ಮ್ಯಾನೇಜರು ನಮಗೆ ಸಹಕಾರ ಕೊಡ್ತಾ ಇಲ್ಲ, ಯೋಜನೆ ನಾವು ಅನುಷ್ಠಾನಗೊಳಿಸ್ಲಿಕ್ಕೆ ಆಯ್ತಾ ಇಲ್ಲ, ಇದರಿಂದ ನಮಗೆ ಇಲಾಖೆಯಿಂದ ಒತ್ತಡಗಳು ಬರ್ತದೆ. ಆಗ ನಮಗೆ ರಿಮೈಂಡರ್ಸು, ನೋಟಿಸ್ಗಳು ಮತ್ತು ಪ್ರತಿ ಸಭೆಯಲ್ಲಿ ಕೇಳ್ತಾನೆ ಇರ್ತಾರೆ. ಆಗ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬಿಡೋದಿಲ್ಲ, ನಾವು ಬೆನ್ನತ್ತೀವಿ, ಮಾಡಿಸೇ ಮಾಡಿಸ್ಕೊಡ್ತೀವಿ. ಇದು ಗ್ರಾಮ ಸಭೆಗೆ ಪಟ್ಟಿಯನ್ನು ಕಳಿಸ್ಕೊಡ್ತೀವಿ, ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕಳಿಸ್ಕೊಡಿ ಅಂತ ಕಳಿಸ್ಕೊಟ್ಬಿಡ್ತೀವಿ ಅಷ್ಟೇ. ಆ ವ್ಯಾಪ್ತಿನಲ್ಲಿ ಯಾವುದೇ ಗ್ರಾಮದಿಂದ ಆಯ್ಕೆ ಮಾಡಿ ಕಳಿಸ್ಕೊಡ್ಬೋದು. ನಾವೇನು ಮಾಡ್ತೀವಿ, ಆ ಏರಿಯಾ ಬ್ಯಾಂಕ್ ಯಾವ್ದು ಬರುತ್ತೆ ಸರ್ವಿಸ್ ಏರಿಯಾಗೆ, ಪಟ್ಟಿ ಬಂದ ಮೇಲೆ ಅವನಂತ ದಾಖಲಾತಿಗಳನ್ನು ಪಡ್ಕೊಳ್ತೀವಿ. ಅವನು ನಿಜವಾಗಿ ಪರಿಶಿಷ್ಟ ಜಾತಿಗೆ ಸೇರಿದವನ, ಅದರದ್ದು ಬಗ್ಗೆ ಸಂಬಂಧಪಟ್ಟ ತಹಸೀಲ್ದಾರಿಂದ ದೃಢೀಕರಣ ಪತ್ರ ತರಬೇಕು. ಗ್ರಾಮ ಸಭೆಯಲ್ಲಿ ಟರಾವ್ ಆಗಿದ್ದನ್ನು ಬರುತ್ತೆ, ಆ ಟರಾವನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ಆ ಪಟ್ಟಿಯನ್ನು ಇಟ್ಟು ತಾಲೂಕು ಪಂಚಾಯತಿನಲ್ಲಿ ಅನುಮೋದನೆ ಪಡ್ಕೊಳ್ತೀವಿ. ಇತರೆ ಜನಾಂಗಕ್ಕೆ ಅಂದರೆ ಅವರಿಗೆ SGSY ಅಂತ ಬರುತ್ತೆ, ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ ಯೋಜನಾ ಅಂತ. ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲೇ ಆಯ್ಕೆಯಾಗಿ ಅದೇ ಸ್ವಸಹಾಯ ಸಂಘಗಳು, ಮಹಿಳಾ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು ಕೆಲವನ್ನ ಮಾತ್ರ ಆಯ್ಕೆ ಮಾಡ್ತಾರೆ. ಅವರುಗಳ ವ್ಯವಹಾರವನ್ನು ಮತ್ತು ಬ್ಯಾಂಕ್ ಗ್ಯಾರಂಟಿ ಮೇಲೆ ಮರುಪಾವತಿ ಎಲ್ಲ ಸರಿಯಾಗಿದ್ದರೆ ಮತ್ತು ರೆಕಾರ್ಡ್ಸು ಮತ್ತು ಅಕೌಂಟ್ಸನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿದ್ರೆ ಅಂಥ ಸಂಘಗಳನ್ನು ಆಯ್ಕೆ ಮಾಡಿ ಯಾವುದೇ ಸಂಘ ಇರ್ತಕ್ಕಂಥವ್ರಿಗೂ ಕೂಡ ಈ ಯೋಜನೆಯಲ್ಲಿ ಫಲಾನುಭವಿಗಳನ್ನು ಆಯ್ಕೆ ಮಾಡ್ಬೋದು. ಅವರು ಇಷ್ಟವುಳ್ಳಂಥ ಚಟುವಟಿಕೆಗಳನ್ನು ಆಯ್ಕೆ ಮಾಡ್ಬೋದು. ಪಶುಸಂಗೋಪನೆಯಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳು ಯಾವುದು ಅಂದರೆ, ಹೈನುಗಾರಿಕೆ ಆಯ್ಕೆ ಮಾಡ್ಕೊಳ್ಬೋದು, ಕುರಿ ಸಾಕಾಣಿಕೆಯನ್ನು ಆಯ್ಕೆ ಮಾಡ್ಕೊಳ್ಬೋದು, ಹಂದಿ ಸಾಕಣೆಯನ್ನು ಆಯ್ಕೆ ಮಾಡ್ಕೊಳ್ಬೋದು. ಅವ್ರಿಗೆ ಯಾವ ಕಸುಬು ಸುಲಭ ಅನಿಸುತ್ತೆ, ಅವ್ರಿಗೆ ಅನುಭವ ಇರತಕ್ಕಂಥ ಒಂದು ಯೋಜನೆಯನ್ನೇ ಕೂಡ ಇದು ಚಟುವಟಿಕೆಯನ್ನೇ ಅವರು ಆಯ್ಕೆ ಮಾಡ್ಕೋಬೋದು. ಇಲ್ಲ ಗುಡಿ ಕೈಗಾರಿಕೆಗಳನ್ನು ಆಯ್ಕೆ ಮಾಡ್ಕೊಳ್ಬೋದು. ಅದು ಅಲ್ಲದೆ ಇದು ಉಪ ಉತ್ಪನ್ನಗಳಾದಂಥ ಡೈರಿ ಪ್ರಾಡಕ್ಟ್ಸ್ ಇದೆ, ಅಂಥವನ್ನು ಕೂಡ ಬೇಕಾದ್ರೆ ಅವ್ರು ಮಾಡ್ಬೋದು. ಎಂಥದ್ದು ಈಗ ಐಸ್ ಕ್ರೀಮ್ ಮಾಡೋದೇ ಆಗಲಿ, ಅಂಥವಕ್ಕೆಲ್ಲ ಹೆಚ್ಚು ತರಬೇತಿ ಬೇಕು ಮತ್ತು ವ್ಯವಸ್ಥಿತವಾದಂಥ ಅವ್ರಿಗೆ ಅತಿ ತಾಂತ್ರಿಕ ಕುಶಲತೆ ಅವ್ರಿಗೆ ಬೇಕೇ ಬೇಕು. ಅಂಥ ಕಡೆ ಅವರು ತರಬೇತಿ ಒಂದು ಬಂದರೆ ಅದನ್ನು ಕೂಡ ಚಟುವಟಿಕೆಗಳನ್ನು ಮಾಡ್ಬೋದು. ಆಯ್ಕೆಯಾದ ಫಲಾನುಭವಿಗಳಿಗೆ ತರಬೇತಿಯನ್ನು ಕೊಡ್ತೀವಿ. ಇನ್ನೂ ಬೇಕು ಅಂದರೆ, ಹೆಚ್ಚಿನ ಮಾಹಿತಿ ಬೇಕು ಅಂದರೆ, ಅರ್ಹ ಫಲಾನುಭವಿಗಳಲ್ಲದೇ ಇದ್ರೂ ಸಾರ್ವಜನಿಕರು, ನಾನು ವೈಯಕ್ತಿಕವಾಗಿ ನಾನು ಹೈನುಗಾರಿಕೆ ಮಾಡೋಕ್ಕೆ ಇಷ್ಟ ಇದೆ ಅಂದರೆ ಅಂಥವ್ರಿಗೂ ಕೂಡ ನಾವು ಕರೆದು ಇಲ್ಲಿ ತರಬೇತಿಯನ್ನು ಕೊಡ್ತೀವಿ. ಈಗ ಸಂಬಂಧಪಟ್ಟ ತರಬೇತಿ ಯಾರು ಯಾವ ಬಗ್ಗೆ ತರಬೇತಿ ಕೇಳ್ತಾರೋ ಅವ್ರಿಗೆ ಅಂಥ ಫಾರಂಗಳಿಗೆ ನಾವು ವಿಳಾಸವನ್ನು ಕೊಟ್ಟು ಕಳಿಸ್ತೀವಿ. ಈಗ ಉದಾಹರಣೆಗೆ ಕೋಳಿ ಸಾಕಣೆ ಬಗ್ಗೆ ತರಬೇತಿ ಕೇಳಿದ್ರೆ ಹೆಸರುಘಟ್ಟದಲ್ಲಿದೆ, ಅದು ಸ್ಟೇಟ್ ಲೆವೆಲ್ ಪೌಲ್ಟ್ರಿ ಫಾರಮ್ ಅಂತ, ಮತ್ತು ಗಂಗಾವತಿನಲ್ಲಿದೆ, ಮಳವಳ್ಳಿನಲ್ಲಿದೆ, ಕೂಡಿಗೆನಲ್ಲಿದೆ, ಪೊನ್ನಂಪೇಟೆನಲ್ಲಿದೆ, ಟಿ ನರಸೀಪುರದಲ್ಲಿದೆ. ಹಂದಿ ಸಾಕಾಣಿಕೆ ಬಗ್ಗೆ ಕೇಳಿದ್ರೆ ನಾವು ಹೆಸರುಘಟ್ಟದಲ್ಲಿದೆ ಮತ್ತು ಕೂಡಿಗೆನಲ್ಲಿದೆ, ಅವೆರಡು ಕಡೆಗೆ ಹಂದಿ ಸಾಕಾಣಿಕೆ ಬಗ್ಗೆ ಕಳಿಸ್ತೀವಿ. ಮತ್ತು ಮೊಲ ಸಾಕಾಣಿಕೆ ಬಗ್ಗೆ ಕೇಳಿದ್ರೆ ಹೆಸರುಘಟ್ಟಕ್ಕೆ ಕಳಿಸ್ತೀವಿ, ಇಲ್ಲಾಂದರೆ ಕೂಡಿಗೆ ಕಳಿಸ್ತೀವಿ, ಇಲ್ಲ ಸಿರ್ಸಿ ಕಳಿಸ್ತೀವಿ. ಈ ಮೂರು ಕಡೆ ನಮ್ಮದು ಮೊಲ ಸಾಕಾಣಿಕಾ ಕೇಂದ್ರಗಳು ಇದೆ. ಮತ್ತು ಕುರಿ ಸಾಕಾಣಿಕೆ ಬಗ್ಗೆ ಕೇಳಿದ್ರೆ ಚಳ್ಳಕೆರೆ ಮತ್ತು ದನಗೂರು ಕುರಿ ಸಾಕಾಣಿಕೆ ಕೇಂದ್ರ ಮಂಡ್ಯ ಜಿಲ್ಲೆ, ಇಲ್ಲಿಗೆ ಕಳಿಸ್ತೀವಿ. ಹಳ್ಳಿಕಾರ ತರಬೇತಿ ಕೇಳಿದ್ರೆ ಹಳ್ಳಿಕಾರ ತರಬೇತಿ ಕೇಂದ್ರ ಅಂದರೆ ಕುಣಿಕೆನಹಳ್ಳಿ ತುಮಕೂರು ಡಿಸ್ಟಿಕ್ನಲ್ಲಿ ಒಂದು ಫಾರಂ ಇದೆ, ಅಲ್ಲಿಗೆ ಕಳಿಸ್ತೀವಿ. ಈ ರೀತಿ ನಮ್ಮ ಯಾವುದು ಅವರು ಕೇಳ್ಕೊಂಡು ಬರ್ತಾರೆ ಅಂಥದ್ರ ಬಗ್ಗೆ ನಾವು ಸಂಬಂಧಪಟ್ಟ ಕ್ಷೇತ್ರಗಳಿಗೆ ಭೇಟಿ ನೀಡುವಂತೆ ನಾವು ವ್ಯವಸ್ಥೆ ಮಾಡ್ತೀವಿ. ಮತ್ತು ಆ ಪೇಪರ್ನಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತದೆ. ಈ ಉಚಿತವಾಗಿ ತರಬೇತಿ ಕೊಡ್ತೀವಿ ಇಂಥ ಇದರಲ್ಲಿ, ಊಟ ವಸತಿ ಎಲ್ಲ ಅಲ್ಲೇ ಸರ್ಕಾರನೇ ಕೊಡ್ತದೆ ಅಂತ, ಇದನ್ನು ಕೂಡ ಪೇಪರ್ನಲ್ಲಿ ನೋಡ್ಕೊಂಡು ಅವರು ಅಪ್ಲೈ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋಕ್ಕೆ ಯಾವ ಥರ ನಿಯಮಗಳಿದೆ ಮತ್ತು ಯಾರ್ಯಾರು ಕೊಡ್ತಾರೆ ಅಂತ ಹೇಳ್ತೀರಾ ಸರ್?
ಸ್ವಯಂ ಉದ್ಯೋಗ ಮಾಡ್ಕೊಳ್ಳಿಕ್ಕೆ ಅವರಿಗೆ ಮೂಲಭೂತ ಸೌಕರ್ಯಗಳು ಅವರು ಹೊಂದಿರಬೇಕು. ಹೈನುಗಾರಿಕೆ ನಾನು ಸ್ವಯಂ ಉದ್ಯೋಗ ಮಾಡಬೇಕು ಅಂದರೆ ಅವ್ರಿಗೆ ಮೊದಲನೇದಾಗಿ ಭೂಮಿ ಇರಬೇಕು, ನೀರಾವರಿ ಸೌಲಭ್ಯ ಇರಬೇಕು. ಯಾಕಂದರೆ ಹುಲ್ಲನ್ನು ಬೆಳೆಸ್ಬೇಕು, ಅವರು ಹುಲ್ಲನ್ನು ಬೆಳೆಸ್ಬೇಕು, ಮತ್ತು ಉಳಿದಿದ್ದೆಲ್ಲ ಬ್ಯಾಂಕ್ ಕೊಡ್ತದೆ. ಇವರು ಒಂದು ಶೇಕಡ 25% ಮೂಲ ಬಂಡವಾಳ ಇವರು ಸ್ವಲ್ಪ ಹಾಕುವಷ್ಟು ಇರಬೇಕು ಅಂಥವ್ರಿಗೆ. ಮತ್ತು ಬ್ಯಾಂಕ್ನವರುಗೆ ಇವರಿಗೆ ಸರಿಯಾಗಿ ವ್ಯವಹಾರ ಇದ್ದರೆ ಅಂಥವ್ರಿಗೆ ಅವರು ಸಾಲ ಕೊಡೋಕ್ಕೆ ಮುಂದೆ ಬರ್ತಾರೆ. ಎಷ್ಟೋ ಜನ ಆ ರೀತಿ ಸವಲತ್ತನ್ನು ಪಡ್ಕೊಂಡಿದ್ದಾರೆ. ಸಂಬಂಧಪಟ್ಟ ಹತ್ತಿರದ ಪಶುವೈದ್ಯ ಶಾಲೆಗಳಿಗೆ ಬಂದು ಸಂಪರ್ಕಿಸಿ ಕೇಳ್ಕೊಳ್ಬೋದು. ಪ್ರತಿಯೊಂದು ನಾವು ಪ್ರಚಾರವನ್ನು ಕೂಡ ಮಾಡ್ತಿರ್ತೀವಿ, ಗ್ರಾಮ ಸಭೆಗಳಿಗೆ ಹೋದಾಗ ಹೇಳ್ತಿರ್ತೀವಿ, ಮತ್ತು ಪ್ರತಿ ವಾರ್ಡ್ ಸಭೆಗಳಿಗೆ ಹೋದಾಗ ಮಾಡ್ತಿರ್ತಿರ್ತೀವಿ. ಮತ್ತು ನಮ್ಮ ಹತ್ತಿರದ ಆಸ್ಪತ್ರೆಗಳು ಸುಮಾರು 20 ಕೇಂದ್ರಗಳು ನಮ್ಮ ಹುಣಸೂರು ತಾಲೂಕಿನಲ್ಲಿ ಇದೆ. ಈ 20 ಕೇಂದ್ರಗಳ ಮುಖಾಂತರನೂ ಕೂಡ ಅವರಿಗೆ ಅರಿವು ಇದ್ದೇ ಇರ್ತದೆ, ತಿಳುವಳಿಕೆ ಇರುತ್ತೆ. ಅವರು ಹತ್ತಿರದ ಪಶು ಪರೀಕ್ಷಕರನ್ನಾಗಲಿ, ಪಶುವೈದ್ಯಾಧಿಕಾರಿಗಳನ್ನಾಗಲಿ, ಸಹಾಯಕ ನಿರ್ದೇಶಕರನ್ನಾಗಲಿ ಭೇಟಿಯಾಗಿ ಪಡ್ಕೊಳ್ಬೋದು. ಎಲ್ಲ ಮಹಿಳೆಯರು ಕೂಡ ಇಲಾಖೆಗೆ ಬಂದು ಸಂಪರ್ಕಿಸಿ, ನಿಮಗೆ ಯಾವುದೇ ರೀತಿ ಭಯ ಇಲ್ಲ, ಎಲ್ಲರೂ ಬಂದು ಸಂಪರ್ಕಿಸಿ ಏನೇ ಮಾಹಿತಿ ಬೇಕಾದರೂ ನೀವು ಪಡಿಬೋದು. ಪಡೆದ್ರೆ ನಿಮಗೆ ನಾವು ಸಾಕಷ್ಟು ಮಾಹಿತಿಯನ್ನು ಕೊಡ್ತೀವಿ, ಮತ್ತು ಉಚಿತವಾಗಿ ಏನೇನು ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಸಿಗುತ್ತೆ ಎಲ್ಲವನ್ನು ಕೂಡ ನಿಮಗೆ ನೇರವಾಗಿ ಒದಗಿಸ್ಕೊಡ್ತೀವಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿ ನಿಮಗೆ ಏನು ಸೌಕರ್ಯ ಆಗಬೇಕು ಇಲಾಖೆ ಬಗ್ಗೆ ಅದರ ಬಗ್ಗೆ ನಾವು ಮಾಡಿಸ್ಕೊಡ್ತೀವಿ. ಅಲ್ಲಿಲ್ಲಿ ಬಸವಯ್ಯ, ಇಲ್ಲಿಲ್ಲಿ ಬಸವಯ್ಯ, ಓರಿದವಣಿಲ್ಲಿ ಬಸವಣ್ಣ. ಚಿನ್ನದ ಗೆಜ್ಜೆ ಕಾಣೋ ನನ್ನ ಬಿನ್ನಾಣಿ ಬಸವಯ್ಯನ, ಬೆನ್ನು ಮೇಲಾಡೋದು ಬೆಳ್ಳಿಯ ಗೆಜ್ಜೆ ಕಾಣೋ. ನಮ್ಮೂರು ಬಸವಣ್ಣ ಏನು ಕೇಳೆ ಮುರದಾನೋ, ಸೇರು ಪಾವಕ್ಕಿ ಕ್ಯಾನ ಮೊಸರೋ. ಚಿನ್ನದ ಗೆಜ್ಜೆ ಕಾಣೋ ನನ್ನ ಬಿನ್ನಾಣಿ ಬಸವಯ್ಯನ, ಬೆನ್ನು ಮೇಲಾಡೋದು ಬೆಳ್ಳಿಯ ಗೆಜ್ಜೆ ಕಾಣೋ.